ಕಲ್ಲನ್ನು ದೇವಿಯನ್ನಾಗಿ ಪ್ರತಿಷ್ಠಾಪಿಸಬಹುದು ಅಂದರೆ ಮನುಷ್ಯ ನಿಜಕ್ಕೂ ಸಿದ್ಧನಿದ್ರೆ ಮನುಷ್ಯ ದೇಹನ ಯಾಕೆ ದೇವಿಯನ್ನಾಗಿ ಪ್ರತಿಷ್ಠಾಪಿಸೋದಕ್ಕೆ ಆಗೋದಿಲ್ಲ? ಆಕೆ ತನ್ನದೇ ಸಾಧನದಿಂದ ದೇವಿಯಾಗಬಹುದು. ಅಥವಾ ಕಲ್ಲನ್ನು ದೇವಿಯಾಗಿ ಮಾಡಬಲ್ಲವನು ಸ್ತ್ರೀಯನ್ನು ದೇವಿಯನ್ನಾಗಿ ಪುರುಷನನ್ನು ದೇವನನ್ನಾಗಿ ಪರಿವರ್ತಿಸೋಕ್ಕಾಗಲ್ವ? ಸಾಧ್ಯ ಇರಲೇಬೇಕಲ್ವ? ಖಂಡಿತ ಸಾಧ್ಯ. ನನ್ನ ಮುತ್ತಜ್ಜಿ ಒಬ್ಬರಿದ್ದರು, ಜನ ಅವರನ್ನ ಪಿಶಾಚಿನಿ ಅಂತಿದ್ರು. ನಾನು ನೋಡಿದಾಗ ಅವರಿಗೆ 100 ವರ್ಷ ವಯಸ್ಸಾಗಿತ್ತು. ಪಿಶಾಚಿನಿ ಅಂತ ಕರೀತಿದ್ದದ್ದು ಅವರು ಯಾರಿಗೋ ಏನೋ ಕೇಡುಂಟು ಮಾಡಿದ್ರು ಅಂತಲ್ಲ, ಅವರ ನಗುವಿನಿಂದಾಗಿ. ಅವರು ನಕ್ರೆ ಇಡೀ ಬೀದಿ ನಡುಕ್ತಿತ್ತು, ಆ ಥರ ನಗ್ತಿದ್ರು. ಅವರು 113 ವರ್ಷಗಳವರೆಗೆ ಬದುಕಿದ್ರು. ಶ್ರೀಮಂತ ಕುಟುಂಬಕ್ಕೆ ಮದುವೆ ಮಾಡಿಕೊಟ್ಟಿದ್ರು, ದೊಡ್ಡ ಜಮೀನುದಾರರ ಕುಟುಂಬ. ಅವರಿಗೆ 68 ವರ್ಷ ವಯಸ್ಸಾದಾಗ ತಮ್ಮ ಗಂಡ ತೀರಿ ಹೋದ ಮೇಲೆ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋಗಿ ತಮಗಾಗಿ ಒಂದು ಸಣ್ಣ ದೇವಸ್ಥಾನ ಕಟ್ಟಿಕೊಂಡರು. ಅಲ್ಲಿ ದೇವರನ್ನು ಪ್ರತಿಷ್ಠಾಪಿಸಲಿಲ್ಲ, ದೇವಸ್ಥಾನದಲ್ಲಿ ತಾವೇ ಕೂತರು. ತಮ್ಮದೇ ಏನೋ ಮಾಡ್ತಿದ್ರು, ತಮ್ಮದೇ ರೀತಿ ಪೂಜೆ ಮಾಡ್ತಿದ್ರು, ಎಲ್ಲನೂ ತಮ್ಮದೇ ರೀತಿಯಲ್ಲಿ. ಮತ್ತೆ ನಿಮಗೆ ಏನು ಕೇಳಿದ್ರು ಹೇಳ್ತಿದ್ಲು. ದೇವಸ್ಥಾನದಲ್ಲಿ ಕೂತಾಗ ಜಗತ್ತಿನ ಯಾವ ವಿಷಯನಾದರೂ ಹೇಳ್ತಿದ್ರು. ನಿಮಗೆ ಯುರೋಪ್ ಇತಿಹಾಸ ಗೊತ್ತಿರುತ್ತೆ, ಅಲ್ಲಿ ಆಧ್ಯಾತ್ಮಿಕ ಪ್ರಕ್ರಿಯೆ ಹೇಗೆ ವ್ಯಾಪಕವಾಗಿತ್ತು ಮತ್ತು ಅವರು ಸಂಘಟಿತ ಮತಧರ್ಮನ ನೆಲೆಗೊಳಿಸೋಕೆ ಹೇಗೆ ಅದನ್ನು ವ್ಯವಸ್ಥಿತವಾಗಿ ಬೇರು ಸಹಿತ ಕಿತ್ತೆಸೆದ್ರು ಅಂತ. ಅವರು ಸುಟ್ಟು ಹಾಕಿದ ಲಕ್ಷಾಂತರ ಮಾಟಗಾತಿಯರು ನಿರ್ದಿಷ್ಟ ಗುಣವನ್ನು ತೋರ್ಪಡಿಸಿದ ಮಹಿಳೆಯರಾಗಿದ್ದರು ಅಷ್ಟೇ. ಆದರೆ ಅದು ಆವಾಗಿನ ತರ್ಕಕ್ಕೆ ಸರಿಹೊಂದಲಿಲ್ಲ. ನನ್ನ ಮುತ್ತಜ್ಜಿನ ಖಂಡಿತ ಮಾಟಗಾತಿ ಅಂತ ಸುಟ್ಟು ಹಾಕ್ತಿದ್ರು. ಇಲ್ಲ, ಅವರನ್ನು ಸುಟ್ಟು ಹಾಕಲಿಲ್ಲ, ಆದರೆ ಅವರ ನಗುವನ್ನು ಕಂಡು ಹೆದರ್ತಿದ್ರು. ಖಂಡಿತ ಅವರು ಮಾಟಗಾತಿ. ನಮಗೆ ಮಾಟಗಾರ್ತಿಯರು ಬೇಕು, ಜಗತ್ತಿನಲ್ಲಿ ಮಾಟಗಾರ್ತಿಯರು ಬೇಕು, ತಮ್ಮ ತರ್ಕವನ್ನು ಮೀರಿದ ಸಾಮರ್ಥ್ಯ ಹೊಂದಿರುವ ಮಹಿಳೆಯರು ಬೇಕು, ಆ ರೀತಿಯ ಪುರುಷರು ಕೂಡ ಬೇಕು. ನಮಗೆ ತರ್ಕದ ಭೀಷಣ ಮಿತಿಯನ್ನು ಮೀರಿ ಜೀವನವನ್ನು ಗ್ರಹಿಸೋ, ಅರ್ಥ ಮಾಡಿಕೊಳ್ಳೋ ಮತ್ತು ಅನುಭವಿಸುವಂತಹ ಮನುಷ್ಯರು ಬೇಕು. ನಾನು 3-5 ನಿಜವಾದ ದೇವಿಯರನ್ನು ನಿರ್ಮಿಸ ಬಯಸ್ತೀನಿ. ಜೀವಂತ ಸ್ತ್ರೀಯರನ್ನು ಬೇರೆ ಬೇರೆ ಗುಣಗಳಿರೋ ನಿಜವಾದ ದೇವಿಯರನ್ನಾಗಿ ಮಾರ್ಪಡಿಸೋದು, ಜನರು ಅವರನ್ನು ಆ ರೀತಿ ಪರಿಭವಿಸೋ ಹಾಗೆ. ಅಷ್ಟು ಶಕ್ತಿಯನ್ನು ಹೊಂದಿರೋ ಜನರು ಇದ್ದಾರೆ, ಅದನ್ನು ಮಾಡೋದಕ್ಕೆ ಅವರನ್ನು ನಿರ್ದಿಷ್ಟ ಪ್ರಕ್ರಿಯೆಗಳಿಗೆ ಒಳಪಡಿಸಬೇಕು ಅಷ್ಟೇ. ಶಕ್ತಿ ಆ ಮಟ್ಟದಲ್ಲಿದೆ. ಆದರೆ ಏನಂದರೆ, ಅವರಿಗೆ ತಮ್ಮ ಶಕ್ತಿಯನ್ನು ನಿರ್ದಿಷ್ಟ ರೀತಿಯಲ್ಲಿ ಇಟ್ಟುಕೊಳ್ಳುವ ತಿಳುವಳಿಕೆ ಇಲ್ಲ, ಸಡಿಲವಾಗಿ ಶಕ್ತಿ ಭರಿತರಾಗಿದ್ದಾರೆ. ಅದನ್ನು ಸುಲಭವಾಗಿ ಮಾರ್ಪಡಿಸಬಹುದು.